ಹೃದಯಾಘಾತದಿಂದ ಆರ್ ಧ್ರುವನಾರಾಯಣ ಅವರು ವಿಧಿವಶರಾಗಿದ್ದಾರೆ. ಅವರ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು, ಹಾಗೆ ಕಾಂಗ್ರೆಸ್ನ ನಾಯಕರುಗಳು, ರಾಜಕೀಯ ಮುಖಂಡರುಗಳು ಕೂಡ ಮೈಸೂರಿನತ್ತ ಭೇಟಿ ಕೊಡ್ತಿದ್ದಾರೆ. ಇನ್ನು ಧ್ರುವನಾರಾಯಣ ಅವರನ್ನು ನೆನೆದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಣ್ಣೀರಿಟ್ಟಿದ್ದಾರೆ. ಯಾರನ್ನೂ ನೋಯಿಸದ ವಿಶೇಷ ಗುಣದ ನಾಯಕ ಅವರು, ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು, ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಆಸ್ತಿಯಾಗಿದ್ರು. ಧ್ರುವನಾರಾಯಣ್ ಅಗಲಿಕೆ ಯಾರಿಗೂ ನಂಬುವುದಕ್ಕೆ ಆಗ್ತಾ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಭಾವುಕರಾಗಿದ್ದಾರೆ. ನಾಯಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ಈ ಕೋವಿಡ್ ಸಂದರ್ಭದಲ್ಲಿ ಅವರು ಮಾಡಿದಂಥ ಈ ಆರೋಗ್ಯ ಅಸ್ತ ಇಡೀ ರಾಜ್ಯ ಪ್ರವಾಸ ಮಾಡಿ ನಮ್ಮ ಪಕ್ಷ ಸಂಘಟನೆ ಮಾಡಿ ಜನರಿಗೆ ಜೀವನ ಉಳಿಸಂತ ಒಂದು ಜವಾಬ್ದಾರಿ ತಗೊಂಡಿದ್ರಲ್ಲ ಅದು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆಕ್ಸಿಜನ್ ದುರಂತದಲ್ಲಿ ತೆಗೆದುಕೊಂಡಂತಹ ಶ್ರಮ, ಆ ಒಂದು ಬದ್ಧತೆ, ಆ ಬಡವರಲ್ಲಿ ಇದ್ದಂತ ಒಂದು ಬದ್ಧತೆ ಇತ್ತಲ್ಲ, ಅದನ್ನು ಕೂಡ ನಾವು ಯಾರು ಕೂಡ ಇತಿಹಾಸ ಪುಟಕ್ಕೆ ಹೋಗ್ತದೆ. ದೇವರು ಇಂಥ ಕ್ರೂರಿ ಆದ್ನಲ್ಲ ಅನ್ನೋದು ಕೂಡ ನನಗೆ, ಆ ದೇವ್ರ ಮೇಲೆ ನನಗೆ ಬದುಕಿ ದೇವ್ರಿದ್ದಾನೋ ಇಲ್ಲೋ ಅನ್ನೋದು ನನಗೆ ಈಗ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದೇಶದ ರಾಜಕಾರಣದ ಇತಿಹಾಸಕ್ಕೆ ಧ್ರುವನಾರಾಯಣ ಅವರ ಜನಸೇವೆ ಮತ್ತು ರಾಜಕಾರಣ ಒಂದು ಇತಿಹಾಸ. ಧ್ರುವನಾರಾಯಣ ಅವರು ನಿನ್ನೆ ನಾವು ಮಾತಾಡಿದ್ದೋ, ಧ್ರುವನಾರಾಯಣ ಒಂದು ಒಟ್ಟು ಧ್ರುವನಾರಾಯಣ ಅಂತ ಇಡೀ ರಾಷ್ಟ್ರಕ್ಕೆ ಒಂದು ವಿಧಾನಸಭೆಗೆ ಹೋದಂತ ಧ್ರುವನಾರಾಯಣ ಅಂತ ನಾವು ಮಾತಾಡ್ತಿದ್ದೋ, ಆದರೆ ಅದಲ್ಲ, ಅದು ಶಾಶ್ವತವಾಗಿ ಇವತ್ತು ಉಳಿಲಿಲ್ಲ. ನನಗೆ ಡಾಕ್ಟ್ರು, ನನ್ನ ಸಂಬಂಧಿಕರೇ ಡಾಕ್ಟ್ರು, ನಾನು ಮಲಗಿದ್ದೆ ಬೆಳಗ್ಗೆ 3 ಗಂಟೆಗೆ ನಾನು ಮಲಗಿದವನು, ನಮ್ಮ ಮನೆಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ಬಂದು ಎಬ್ಬರಿಸಿದ್ರು ಈ ರೀತಿ ಆಗಿದೆ, ಇನ್ನ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಬ್ಲಡ್ ವಾಮಿಟ್ ಆಗಿ ಕೊನೆಗೆ ಅವರ ಉಸಿರನ್ನ ಎಳೆದಿದ್ದಾರೆ. ಸಾವಿಗೂ ಹುಟ್ಟಿಗೂ ನಡುವೆ ಒಂದು ಜೀವನವನ್ನ ಭಗವಂತ ಇಟ್ಟಿದ್ದಾನೆ. ಹೊರಲಾಗದಷ್ಟು ಜವಾಬ್ದಾರಿ ಕೊಟ್ಟು, ಮರೆಯಲಾಗದಷ್ಟು ಬಂಧನವನ್ನು ಕೊಟ್ಟು, ಚಂಚಲ ಮನಸ್ಸಿಗೆ ಮತ್ತಷ್ಟು ಜೊತೆಯಲ್ಲಿ ಅದೆಷ್ಟು ಆಟವನ್ನು ಆಡುತ್ತಿದ್ದಾನೋ ಈ ಭಗವಂತ ಅನಿಸ್ತಾ ಇದೆ. ಇಡೀ ನಮ್ಮ ಕುಟುಂಬಕ್ಕೆ, ಕಾಂಗ್ರೆಸ್ ಪರಿವಾರ, ಆ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಮತ್ತು ಯಾವ್ದಾದ್ರು ಜವಾಬ್ದಾರಿಯನ್ನ ಅವರು ತೆಗೆದುಕೊಂಡಿದ್ರು, ಆ ಸರಳತೆಗಳಿಗೆ ಅತಿ ಹೆಚ್ಚು ಮೆರೆದಂತ ಒಬ್ಬ ಸಂಭಾವಿ ರಾಜಕಾರಣಿ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದೇಶದ ರಾಜಕಾರಣದ ಇತಿಹಾಸಕ್ಕೆ ಧ್ರುವನಾರಾಯಣ ಅವರ